हेलो गेलरे वेलकम टू स्पर्धा दीप जॉब यूट्यूब चैनल वीक्षकरे कर्नाटक हाई कोर्ट नल्ली अधिसूचने प्रकटने आगे नेर नेमकाति अर्ह अभ्यर्थी अर्जी आह्वानिसलागिदे अदक संबंधपट्टंतह संक्षिप्त विवरण वीडियोदल्लि निमगे तिळिसिकोड्तेने वीडियोवन्न स्किप माडदे पूर्तियागि नोडि वीडियो प्रारंभ आगोदक्किंत मुंचे ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರತಕ್ಕಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯಿನ್ ಆಗಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಒಂದು ಪ್ರಕಟಣೆಯಾಗಿದೆ ದಿನಾಂಕ 21 ಸೆಪ್ಟೆಂಬರ್ 2020 ರಂದು ಈ ಒಂದು ನೋಟಿಫಿಕೇಶನ್ ಅನ್ನು ಬಿಡುಗಡೆಗೊಳಿಸಲಾಗಿದೆ ಇಲ್ಲಿ ಹೈಕೋರ್ಟ್ ನಲ್ಲಿ ಖಾಲಿ ಇರತಕ್ಕಂತಹ ಡಿಸ್ಟ್ರಿಕ್ಟ್ ಜಡ್ಜ್ ಒಟ್ಟು 30 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಮೊದಲನೆಯದಾಗಿ ಹುದ್ದೆಗಳ ವಿವರವನ್ನು ನೋಡೋದಾದರೆ 30 ಹುದ್ದೆಗಳು ಇದೆ ಅದು ಕ್ಯಾಟಗರಿ ವಾರು ವಿಭಜನೆ ಆಗಿರತಕ್ಕಂತದ್ದು ಶೆಡ್ಯೂಲ್ಡ್ ಕಾಸ್ಟ್ ಗೆ ಒಟ್ಟು 7 ಹುದ್ದೆಗಳು ಇದ್ರೆ ಶೆಡ್ಯೂಲ್ಡ್ ಟ್ರೈಬ್ ಗೆ 3 ಹುದ್ದೆಗಳು ಇದೆ ಕ್ಯಾಟಗರಿ 1 ಗೆ 3 ಹುದ್ದೆಗಳು ಇದೆ 2A ಗೆ ಒಟ್ಟು 7 ಹುದ್ದೆಗಳು ಇದೆ 2B ಗೆ 4 ಹುದ್ದೆಗಳು 3A ಗೆ 1 ಹುದ್ದೆ ಇದೆ 3B ಗೆ 1 ಹುದ್ದೆ ಇದೆ ಇನ್ನು ಜನರಲ್ ಮೆರಿಟ್ ಗೆ 4 ಹುದ್ದೆಗಳು ಇದೆ ಒಟ್ಟು ಹುದ್ದೆಗಳ ಸಂಖ್ಯೆ 30 ಇದೆ ಇದರ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಇನ್ ಲಾ ಮುಗಿಸಿರಬೇಕಾಗುತ್ತೆ ಅದು ಕೂಡ ಯೂನಿವರ್ಸಿಟಿ ಅಂದ್ರೆ ಅಂಗೀಕೃತ ಆಗಿರತಕ್ಕಂತ ಯೂನಿವರ್ಸಿಟಿ ಇಂದ ಅದರ ಜೊತೆಗೆ ಕೆಲವೊಂದು ಕಂಡೀಷನ್ಸ್ ಕೂಡ ಇರತಕ್ಕಂತದ್ದು 7 ವರ್ಷಗಳ ಕಾಲ ಅಥವಾ ಪ್ರಾಕ್ಟೀಸ್ ಮಾಡಿರಬೇಕು ಹೈ ಕೋರ್ಟ್ ಅಥವಾ ಯಾವುದೇ ಸಬ್ಆರ್ಡಿನೇಟ್ ಕೋರ್ಟ್ ನಲ್ಲಿ ಮತ್ತೆ ಏಜ್ ಲಿಮಿಟ್ ಅನ್ನು ನೋಡಿದ್ರೆ 45 ಇಯರ್ ಇರುತ್ತೆ 48 ಇಯರ್ ಇರುತ್ತೆ ಎಸ್ಸಿ ಮತ್ತು ಎಸ್ಟಿ ಅವರಿಗೆ ಇನ್ನು ಅದರ್ಸ್ ಗೆ ಜನರಲ್ ನವರಿಗೆ 45 ವರ್ಷಗಳವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಕೊಡತಕ್ಕಂತಹ ವೇತನ 51,550 ರೂಪಾಯಿಂದ ಆರಂಭ ಆಗುತ್ತೆ 63,070 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ 2 ವರ್ಷಗಳ ಕಾಲ ಪ್ರೊಬೇಷನರಿ ಪಿರಿಯಡ್ ಅಲ್ಲಿ ಅಪಾಯಿಂಟ್ ಆದ ನಂತರ ಇರಬೇಕಾಗುತ್ತೆ ಇದರ ಒಂದು ನೇಮಕಾತಿಯನ್ನು ನಾವು ಗಮನಿಸೋದಾದ್ರೆ ಇಲ್ಲಿ 3 ಟೈಪ್ ಆಫ್ ದಿ ಎಕ್ಸಾಮಿನೇಷನ್ ಇರುತ್ತೆ ಅಂದ್ರೆ 3 ಟೈಯರ್ ಎಕ್ಸಾಮಿನೇಷನ್ ಇರುತ್ತೆ ಒಂದನೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ ಇಲ್ಲಿ 100 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ ಅದಾದ ನಂತರ ಮೇನ್ಸ್ ಎಕ್ಸಾಮ್ಸ್ ಕೂಡ ಇರುತ್ತೆ ಇಲ್ಲಿ ಮೇನ್ಸ್ ಎಕ್ಸಾಮ್ ನಲ್ಲಿ ಸಿವಿಲ್ ಲಾ ಅಂಡ್ ಕ್ರಿಮಿನಲ್ ಲಾ ಬಗ್ಗೆ ಒಂದು ಪತ್ರಿಕೆ ಇರುತ್ತೆ ಮತ್ತು ಕಂಪಲ್ಸರಿ ಆಗಿರತಕ್ಕಂತ ಒಂದು ಪತ್ರಿಕೆ ಇರುತ್ತೆ ಇನ್ನು ಅಂತಿಮವಾಗಿ ವೈವೊ ಇರುತ್ತೆ ಅಂದ್ರೆ ಇಂಟರ್ವ್ಯೂ ಟೈಪ್ ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳಿ 50 ಅಂಕಗಳಿಗೆ ಇರುತ್ತೆ ಇದು ಗೆಳೆಯರ ಅರ್ಜಿ ಶುಲ್ಕ ಇರುತ್ತೆ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನ 500 ರೂಪಾಯಿ ಕಟ್ಟಬೇಕಾಗುತ್ತೆ ಜನರಲ್ ಕ್ಯಾಂಡಿಡೇಟ್ಸ್ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಇದ್ರೆ 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅರ್ಜಿಯನ್ನ ಸಲ್ಲಿಸುವಂತಹ ಒಂದು ಪ್ರಮುಖ ದಿನಾಂಕವನ್ನು ನಾವು ಗಮನಿಸೋದಾದ್ರೆ 21/10/2020 ರವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದರ ಒಂದು ಪೇಮೆಂಟ್ ಅನ್ನು ಕೂಡ ಪೇ ಮಾಡಬಹುದು 28/10/2020 ರವರೆಗೂ ಕೂಡ ಇದಕ್ಕೆ ಅವಕಾಶ ಇರುತ್ತೆ ಇನ್ನು ಅರ್ಜಿಯನ್ನ ಸಲ್ಲಿಸತಕ್ಕಂತ ವಿಧಾನ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅದರ ಒಂದು ಆನ್ಲೈನ್ ವಿಳಾಸ ಇಲ್ಲಿದೆ ಕರ್ನಾಟಕ ಹೈಕೋರ್ಟ್ ನ ಅಫಿಷಿಯಲ್ ವೆಬ್ಸೈಟ್ ಕರ್ನಾಟಕ ಜುಡಿಷಿಯರಿ .kr.nic.in ಇಲ್ಲಿ ರಿಕ್ರೂಟ್ಮೆಂಟ್ ಪೋರ್ಟಲ್ ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಇದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಹಾಕಿರ್ತೀನಿ ಸೊ ಅರ್ಜಿಯನ್ನ ಸಲ್ಲಿಸತಕ್ಕಂತವರು ಅಥವಾ ಅರ್ಹತೆಯನ್ನ ಪಡೆದಿರತಕ್ಕಂತವರು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು